ಗಳತಗಾದಲ್ಲಿ 3 ಕೋಟಿ 40 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ ಸಚಿವೆ ಶಶಿಕಲಾ ಜುಲ್ಲೆ ಉಪಸ್ಥಿತರಿದ್ದರು ರೈತಾಪಿ ವರ್ಗದಿಂದ ಸಂತೃಪ್ತಿ ಮುಜರಾಯಿ ಹಜ್ ಮತ್ತು ವಕ್ಫ್ ಇಲಾಖೆ ಸಚಿವೆ ಮತ್ತು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಶಿಕಲಾ ಜೊಲ್ಲೆ ಅವರ ಪ್ರಯತ್ನದಿಂದ ಮಂಜೂರಾದ 3 ಕೋಟಿ 40 ಲಕ್ಷ ರೂಪಾಯಿ ವೆಚ್ಚದ 2 ರಸ್ತೆ ಕಾಮಗಾರಿಗೆ ನಿಪ್ಪಾಣಿ ತಾಲೂಕಿನ ಗಳತಗ ಗ್ರಾಮದಲ್ಲಿ ಚಾಲನೆ ನೀಡಲಾಯಿತು ಇದರಿಂದ ಗ್ರಾಮಸ್ಥರು ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ ಗಳತಗ ಗ್ರಾಮದಿಂದ ಬೋಜ ತೋಟದ ಗುಮಟೇಶ್ವರ ಶಾಲೆವರೆಗಿನ ರಸ್ತೆಯ ಸ್ಥಿತಿ ತೀರಾ ಕಳಪೆಯಾಗಿತ್ತು ಈ ಮಾರ್ಗದ ಎಲ್ಲಾ ರೈತರು ತಮ್ಮ ಹೊಲಗಳಿಗೆ ಹೋಗಲು ಬರಲು ಸಾಕಷ್ಟು ತೊಂದರೆ ಅನುಭವಿಸಿದರು ಈ ಭಾಗದಲ್ಲಿ ಕಬ್ಬು ಕತ್ತರಿಸಿ ಕಾರ್ಖಾನೆಗೆ ಕಳುಹಿಸಲು ರೈತರು ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತಿತ್ತು ಇದನ್ನು ಮನಗಂಡ ಸಚಿವೆ ಶಶಿಕಲಾ ಜೊಲ್ಲೆ ಅವರು 3.75 ಕಿಲೋಮೀಟರ್ ರಸ್ತೆಗೆ 1 ಕೋಟಿ 90 ಲಕ್ಷ ರಸ್ತೆ ಡಾಮರೀಕರಣ ಮತ್ತು 2 ಕಿಲೋಮೀಟರ್ ದಿಲಾಲಪುರವಾಡಿಯಿಂದ ಬೋಜ ಕ್ರಾಸ್ ವರೆಗಿನ ಪಾನಂದ ರಸ್ತೆಗೆ 1 ಕೋಟಿ 50 ಲಕ್ಷ ರೂಪಾಯಿ ಮಂಜೂರು ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದ್ರು ಉಪಸ್ಥಿತ ಮಹಿಳೆಯರಿಂದ ಜೆಸಿಬಿ ಯಂತ್ರಕ್ಕೆ ಪೂಜೆ ಸಲ್ಲಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗಣ್ಯರಿಂದ ಶ್ರೀಫಲ ಒಡೆಯುವ ಮೂಲಕ ಕಾಮಗಾರಿಕೆಯನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಸ್ತುತ ರೈತರು ಮತ್ತು ಗ್ರಾಮಸ್ಥರಿಂದ ಸಚಿವೆ ಶಶಿಕಲಾ ಜೊಲ್ಲೆ ಅವರಿಗೆ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿ ಉತ್ತಮ ರಸ್ತೆ ಕಾಮಗಾರಿ ಮಾಡುವುದಾಗಿ ಭರವಸೆ ನೀಡಿದರು ಗಳತಗ ಗ್ರಾಮದಿಂದ ಗೋಮಟೇಶ್ ಶಿಕ್ಷಣ ಸಂಸ್ಥೆವರೆಗೆ ಎಷ್ಟು ಕಿಲೋಮೀಟರ್ ಸುಮಾರು 3 ಕಿಲೋಮೀಟರ್ ವರೆಗೂ ರಸ್ತೆ ಸುಧಾರಣೆಗೋಸ್ಕರ 1 ಕೋಟಿ 90 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಪೂಜೆಯನ್ನು ಮಾಡಲಾಗಿದೆ ಇದು ಬಹಳಷ್ಟು ಒಳ್ಳೆ ರೀತಿಯಿಂದ ಒಂದು ರಸ್ತೆ ಆಗ್ತದೆ ಆ ಭಾಗಕ್ಕೆ ಹೋಗುವಂಥ ಜನತೆಗೆ ಒಂದು ಸುವ್ಯವಸ್ಥಿತವಾದಂಥ ರಸ್ತೆಯನ್ನು ಸುಮಾರು 1 ಕೋಟಿ 90 ಲಕ್ಷದಲ್ಲಿ ಈಗ ಮಾಡುವಂಥ ಕಾರ್ಯ ಪ್ರಾರಂಭ ಆಗ್ತದೆ ಇದರಲ್ಲಿ 2 ಲೇಯರ್ ಮೆಟ್ಲಿಂಗ್ ಬರ್ತದೆ 1 ಲೇಯರ್ ಜಿ ಎಸ್ ಬಿ ಬರ್ತದೆ 1 ಕೋಟಿ ಡಾಮರೀಕರಣ ಬರ್ತದೆ ಈ ರೀತಿ ಒಂದು ಸುವ್ಯವಸ್ಥಿತವಾದಂಥ ರಸ್ತೆ ಇವತ್ತು ಪ್ರಾರಂಭ ಮಾಡಿದ್ವಿ ಆದಷ್ಟು ಬೇಗ ಈ ರಸ್ತೆಯನ್ನು ಮುಗಿಸಿ ಆ ಜನತೆಗೆ ಒಂದು ಹೋಗುವಂಥ ಬರುವಂಥ ಕಾರ್ಯದಲ್ಲಿ ಒಂದು ಯಾವುದೇ ಅಡೆತಡೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಇದನ್ನು ನೋಡ್ಕೋತಾ ಇದ್ದೀವಿ ಅದರ ಜೊತೆಗೆ ದಿಲಾಲ್ಪುರ್ ರಸ್ತೆಯಿಂದ ಭೋಜ್ ರಸ್ತೆ ಕೂಡುವಂಥ ರಸ್ತೆ ಇದು ಕೂಡ ಸುಮಾರು 1 ಕೋಟಿ 50 ಲಕ್ಷ ರೂಪಾಯಿ ಇದನ್ನು ಬಿಡುಗಡೆ ಮಾಡಿದ್ದೀವಿ ಇದಕ್ಕೂ ಕೂಡ ಎಷ್ಟು ಕಿಲೋಮೀಟರ್ ಇದು ಕೂಡ 2 ಕಿಲೋಮೀಟರ್ ಆದಂಥ ರಸ್ತೆ ಇದು ಕೂಡ ಭಾಳಷ್ಟು ಒಳ್ಳೆ ರೀತಿಯಿಂದ ಇವತ್ತು ಪ್ರಾರಂಭ ಮಾಡಿದ್ದೀವಿ ಅದು ಆದಷ್ಟು ಬೇಗ ಅದನ್ನು ಕೂಡ ಪೂರ್ಣ ಮಾಡಿ ಕೊಡುವಂಥದ್ದನ್ನು ಮಾಡ್ತೀವಿ ಟೋಟಲು 1 ಕೋಟಿ 90 ಲಕ್ಷ ಪ್ಲಸ್ 1 ಕೋಟಿ 50 ಲಕ್ಷ ಈ ರೀತಿಯಾಗಿ ಎರಡು ರಸ್ತೆಗಳು ಕೂಡ ಇವತ್ತು ಪ್ರಾರಂಭ ಮಾಡಿದ್ದೀವಿ ಇನ್ನೂ ಕೂಡ ಬರ್ತಕ್ಕಂಥ ದಿನಮಾನಗಳಲ್ಲಿ ಅನೇಕ ಊರಿನ ಒಳಗಡೆ ಇರತಕ್ಕಂಥ ರಸ್ತೆಗಳು ಕೂಡ ಈಗ ಮಂಜೂರಾಗ್ತಾ ಇದ್ದಾವೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಅದನ್ನು ಕೂಡ ಮಾಡುವಂಥ ಒಂದು ಕಾರ್ಯ ಪ್ರಾರಂಭ ಮಾಡ್ತೀವಿ ಮತ್ತು ಈಗ ಅಕ್ಕೋಳ್ನಿಂದ ಇಲ್ಲಿವರೆಗೂ ಕೂಡ ರಸ್ತೆ ತುಂಬ ಚೆನ್ನಾಗಾಗಿದೆ ಲಕ್ನಾಪುರ್ ಬ್ರಿಡ್ಜ್ ಕೂಡ ತುಂಬ ಚೆನ್ನಾಗಿ ಒಳ್ಳೆ ರೀತಿಯಿಂದ ಮಾಡಿದ್ದೀವಿ ಈ ಎರಡು ರಸ್ತೆಗಳು ಕೂಡ ಆದಷ್ಟು ಬೇಗ ಪ್ರಾರಂಭ ಆಗ್ತದೆ ಕಾಮಗಾರಿ ಆರಂಭಗೊಂಡಿದ್ದರಿಂದ ರೈತರು ಹಾಗೂ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ ಇವತ್ತು ನಮ್ಮ ನಿಮ್ಮೆಲ್ಲರ ನಿಪ್ಪಾಣಿ ಮತಕ್ಷೇತ್ರದ ಶಾಸಕರು ಹಾಗೂ ಗಣ ಸರ್ಕಾರದ ಮಂತ್ರಿಗಳಾದಂಥ ಸೌ ಶಶಿಕಲಾ ಜೊಲ್ಲೆವಾಣಿಯವರು ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಎಲ್ಲರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕಾರ್ಯಕರ್ತರು ಹಾಗೂ ಎಲ್ಲ ರೈತ ಬಾಂಧವರು ಎಲ್ಲ ಸಮಾಜ ಮುಖಂಡರು ಅವರು ಸಹಿತ ಉಪಸ್ಥಿತಿದ್ದಾರೆ ಅವ್ರಿಗೂ ಸಹಿತ ಎಲ್ಲರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇವತ್ತಿನ ಈ ಒಂದು ಉಪಸ್ಥಿತಿಗೆ ಬಂದಂಥ ನಮ್ಮ ಮಂತ್ರಿಗಳಿಗೆ ಇವತ್ತಿನ ಸದಸ್ಯರು ಅವ್ರನ್ನ ಗೌರವಪೂರ್ವಕವಂತ ಪುಷ್ಪಗುಚ್ಛ ಕೊಡಬೇಕಾಗಿ ಕೇಳಿಕೊಳ್ಳಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಆಲಗೊಂಡ ಪಾಟೀಲ್ ಮಿಥುನ ಪಾಟೀಲ್ ರಾಹುಲ್ ವಾಕಬಟ್ಟೆ ಬಾಳು ಸದಲಗೆ ರಾಜ್ ಉಪಾಧ್ಯ ಸುರೇಶ್ ಕೋಟೆ ಲಕ್ಷ್ಮಣ ಕೋಟೆ ಶ್ರವಣ ಐಹೊಳೆ ಶಶಿಕಾಂತ ಪಾಟೀಲ್ ಬಾಬಾ ಸಾಹೇಬ್ ಜಾಧವ ಭರತ್ ನಸಲಾಪುರೆ ಲಕ್ಷ್ಮಣ ಶಿಪುರೆ ಕುಮಾರ್ ಸಪಕಾಡೆ ಅಶೋಕ್ ಪಾಟೀಲ್ ಸಂಜಯ ಪಾಟೀಲ್ ಸಂಜಯ ಕೋತ ಸುಶಾಂತ ಪಾಟೀಲ್ ಬಾಬಾ ಸಾಹೇಬ್ ಇಂಗಳೆ ಗುಂಡು ಪಾಟೀಲ್ ಈರಗೊಂಡ ಪಾಟೀಲ್ ಶಿವಾನಂದ ಕೋತ ಶಿವಾನಂದ ಗಿಂಡೆ ಸುಭಾಷ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಅಧಿಕಾರಿ ಜೆಎಸ್ ಕಾಮಕರ ಬಿಜೆಪಿ ಜಿಲ್ಲಾ ಕಾರ್ಯಕರ್ತರು ರೈತರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಶ್ರೀಕಾಂತ ಬಾಣೆ ವಂದಿಸಿದರು